ಅಂಟಂಜನೇ ಅವರೇ, ನೀವು ಸ್ವಲ್ಪ ಹೊರಗಡೆ ಹೋಗಿ, ನಾನು ಅವ್ರ ಹತ್ರ ಮಾತಾಡ್ಬೇಕು. ಕೂತ್ಕೊಳ್ಳಿ. ನೋಡಿ, ನಾನ್ ಕೆಲ್ಸ ಕೊಡ್ಬೇಕು ಅಂದ್ರೆ ನಮ್ದು ಕೆಲವು ಕಂಡೀಷನ್ಗಳಿವೆ. ನೀವ್ ಅದಕ್ಕೆ ಒಪ್ಕೊಂಡ್ರೆ ಒಪ್ಕೊಳ್ಳೋದೇನಿದೆ, ನಿಮ್ದೇನೆ ಕಂಡೀಷನ್ ಇದ್ರು ನಾವ್ ರೆಡಿ. ನಮ್ ಕಂಡೀಷನ್ ನೀವ್ ಒಪ್ಪೋದೇ ಆದ್ರೆ ಇರಕ್ ಮನೆ, ಓಡಾಡೋ ಕಾರು, ದಿನ ಪಾಕೆಟ್ ಮನಿ 1,000 ರೂಪಾಯಿ ಅಷ್ಟೇ ಅಲ್ಲ, ಜೊತೆಗೆ ಒಬ್ಬೊಬ್ರಿಗೆ ತಿಂಗಳಿಗೆ 25,000 ರೂಪಾಯಿ ಸಂಬಳ. 25,000? ಕಂಡೀಷನ್ ನಂಬರ್ 1, ನಾವ್ ಕರೆದಾಗ್ಲೆಲ್ಲ ನೀವು ಬರಕ್ ರೆಡಿ ಇರ್ಬೇಕು. ನೀವು ಕರೆಯೋದ್ ಹೆಚ್ಚ, ನಾವು ಬರೋದ್ ಹೆಚ್ಚ ಮೇಡಮ್. ಕಂಡೀಷನ್ ನಂಬರ್ 2, ನಿಮ್ಗೆ ಯಾವ್ದೇ ಗರ್ಲ್ ಫ್ರೆಂಡ್ ಇರಬಾರ್ದು. ಅಯ್ಯೋ, ಫ್ರೆಂಡೇ ಇರಲ್ಲ, ಇನ್ ಗರ್ಲ್ ಫ್ರೆಂಡ್ ಎಲ್ಲಿಂದ ಬರ್ತಾರೆ ಮೇಡಮ್. ಲಾಸ್ಟ್ ಕಂಡೀಷನ್, ನಾವ್ ಹೇಳೋ ಎಲ್ಲಾ ಕೆಲ್ಸಗಳನ್ನು ನೀವ್ ಮಾಡ್ಬೇಕು. ನಾವಾಗೆ ಹೇಳೋವರ್ಗು ಯಾವ್ದೇ ಕಾರಣಕ್ಕೂ ನೀವು ಕೆಲ್ಸ ಬಿಡೋದಿಲ್ಲ ಅಂತ ಅಗ್ರಿಮೆಂಟ್ ಸೈನ್ ಮಾಡ್ಬೇಕು. ಆದ್ರೆ ನಮ್ ಕೆಲ್ಸ ಏನು ಅಂತ ಹೇಳಿ ಹೇಳಿ ಮೇಡಮ್. ಅದು ಹೇಳೋದಲ್ಲ, ಕೆಲ್ಸ ಮಾಡೋದು. ಮಾಡ್ತೀವಿ ಮಾಡ್ತೀವಿ. ನನ್ನ ಬೆಡ್ರೂಮ್ ಅಲ್ಲಿ ಈ ಆಂಗಲ್ ಅಲ್ಲಿ ಇವನೇನ್ ಕೆಲಸ ಮಾಡ್ತಾ ಇದ್ದಾನೆ? ಕೈ ಸ್ಟ್ರೈಟ್, ಕಾಲ್ ಸ್ಟ್ರೈಟ್ ಅಂಡ್ ಪುಶ್. ಅಯ್ಯೋ, ನನ್ನ ಯಾರು ಪುಶ್ ಮಾಡಿದ್ದು? ಏನ್ರಿ, ಯು ಡೋಂಟ್ ಹ್ಯಾವ್ ಮ್ಯಾನರ್ಸ್? ಹೇಳ್ಬೇಕಿಲ್ಲ, ನನ್ನ ಬೆಡ್ರೂಮ್ ಯಾಕ್ರಿ ನೋಡಿ? ತಗೊಳಪ್ಪ, ನಿನ್ನ ಬೆಡ್ರೂಮಾ? ಯಾಕೋ ಗಾಡಿ ಮೋರಿ ಕಡೆ ವಾಲ್ತಾ ಇದೆ. ಯಾರಿ ದುಶ್ಯಾಸನ? ಸೀರೆ ಎಳಿಯೋ ಒಂದ್ ದುಶ್ಯಾಸನ, ಇವ್ರ ಸೀರೆನೆ ಉಡಲ್ವಲ್ಲ. ಓ, ಉಟ್ರೆ ಯಾರು ಬಿಸಾಕ್ಬಿಡ್ತೀಯಲ್ಲ. ಏ ಬಿಡಕಾಯ್, ಹೇಳ್ದೆ ಕೇಳ್ದೆ ಬೆಡ್ರೂಮ್ ವರ್ಗು ಹೆಂಗೋ ಬಂದೆ? ನಾನೇ ಕರ್ಸಿದ್ದೆ. ಇವ್ರು ನನಗೆ ಟೀಚರ್, ಫ್ರೆಂಡ್, ಇನ್ನು ಏನೇನೋ. ಹೆಸರು ಶಿವು ಅಂತ. ಎಸ್ ಎಸ್, ಹೌದು ಡಿಯರ್. ಯಾಕೆ ಯಾರ್ಯಾರನ್ನ ಬೆಡ್ರೂಮ್ ಸೇರಿಸ್ತೀಯ? ಏ, ವಾದ್ರೆ ಗೋಡೆ ಕ್ಯಾಲೆಂಡರ್ ಆಗ್ಬಿಡ್ಬೇಕು. ನಾನು ಅವಳ ಗಂಡ. ಸುಮ್ನೆ ದಂಡ ಮಗನೇ, ಇಷ್ಟೆಲ್ಲ ಇಡ್ತೀನಿ ಕಣೋ ನಿನ್ ಪಿಂಡ. ಏನ್ರಿ, ಮನೆಗ್ ಬಂದವ್ರ ಹತ್ರ ನಡ್ಕೊಳ್ಳೋ ರೀತಿನ ಇದು? ಪಾಪ, ಬುಡದಲ್ ಉರಿ, ಎದೆಲ್ ವೆರಿ ನೋಡಿದ್ರೆ ಅಯ್ಯಯ್ಯೋ ಅನ್ಸುತ್ತೆ. ಶಾಪಿಂಗ್ ಹೋಗೋಣ ಡಿಯರ್. ಓಕೆ, ಇರಿ, ನಾನು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬರ್ತೀನಿ. ಸ್ನಾನ ಮಾಡ್ಬೇಕಾದ್ರೆ ಕೈ ಬೆನ್ನಿಗೆ ಎಟ್ಕತಾ ಡಿಯರ್? ಅಯ್ಯೋ, ಎಟ್ಕಲ್ಲ ಅಂದ್ರೆ ನೀನೇ ಹೋಗಿ ಉಜ್ಬಿಡ್ತೀಯಾ? ಅಯ್ಯೋ, ನೆನೆಸ್ಕೊಂಡು ಆಸ್ತಿ ಆಗುತ್ತೆ. ಎಕ್ಸಸೈಸ್ ಹೇಳ್ಕೊಂಡು ತುಂಬಾ ಸುಸ್ತಾಗಿದೆ, ಒಂದ್ ಗ್ಲಾಸ್ ಜ್ಯೂಸ್ ತರ್ತೀರಾ? ಯಾಕೆ, ಬಟ್ಟೆ ಬಿಚ್ಬಿಟ್ಟು ಬೋರ್ ಹಾಕೊಂಡು ಮಲ್ಕೊಂಡ್ಬಿಡೋ, ತಲೆಯಿಂದ ಕಾಲ್ವರೆಗೂ ನೀವು ಬಿಡ್ತೀನಿ. ಆಡಿ ಆಡಿ, ಅದ್ ಎಷ್ಟ್ ದಿನ ಆಡ್ತಿರೋ ನಾನು ನೋಡ್ತೀನಿ. ನೀವು ಬರೀ ನೋಡೋದಷ್ಟೇ, ಏನು ಮಾಡಕ್ಕಾಗಲ್ಲ. ಅವ್ರು ಸ್ನಾನ ಮಾಡ್ಕೊಂಡ್ ಬಂದ್ಮೇಲೆ ಟೌಲ್ ಕಡೆ ಹೋಗ್ತೀನಿ. ಪಿನ್ ತಗೊಂಡು ಚುಚ್ಕೊಡ್ತೀನಿ, ಇಲ್ಲ ಬಿದ್ದಿರೋ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ನೀನಾ? ನೀನ್ ಯಾಕೆ ಕಾಫಿ ತಗೊಂಡ್ ಬಂದ? ಅಮ್ಮವ್ರು ಹೇಳಿದ್ರು ನೀನೇ ತಗೊಂಡು ಕಾಫಿ ಕೊಡು ಅಂತ. ಸರಿ ಸರಿ, ಎಲ್ಲ ನಿಮ್ಮಮ್ಮವರು? ಅನಿ, ಕಾಫಿ. ಓ, ಥ್ಯಾಂಕ್ ಯು. ನನ್ ಕೈಯಾರೆ ಮಾಡಿರೋ ಕಾಫಿ ಕುಡ್ದು ಹೇಗಿದೆ ಅಂತ ಹೇಳು. ಹೌದು, ನೀನ್ ನಾನ್ ಮಾಡಿರೋ ಅಡ್ಗೆ ತಿಂದಿಲ್ಲ ಅಲ್ವಾ? ಯಾಕ ರಮ್ಯ, ಮೊನ್ನೆ ತಾನೇ ಒಟ್ಟಿಗೆ ಕೂತು ಬಡಿಸ್ಕೊಂಡು ಊಟ ಮಾಡಿದ್ ನಿನ್ ಜ್ಞಾಪಕ ಇಲ್ವಾ? ಅದು ಗೋಬಿ ಮಂಚೂರಿ. ನನ್ ಸಾಕು ಸಾಕು ಅಂತ ಹೇಳಿದ್ರು ನನ್ ಬಾಯಲ್ಲಿ ತುರುಕ್ತಾನೆ ಇದ್ದೆ. ಏ ಅನ್ನಿ, ಇವತ್ತು ಯಾಕೋ ನಂಗೆ ತುಂಬಾ ಬೋರ್ ಆಗ್ತಾ ಇದೆ. ಫ್ಯಾಕ್ಟ್ರಿಗೆಲ್ಲ ಹೋಗೋದ್ ಬೇಡಪ್ಪ, ಯಾವ್ದಾದ್ರು ಸಿನಿಮಾ ಹೋಗೋಣ. ನನಗೆ ಗೊತ್ತಿತ್ತು ನೀನ್ ಕೇಳ್ತಿ ಅಂತ, ಅದಕ್ಕೆ ನಾನು ಮೊದ್ಲೇ ಎರಡು ಟಿಕೆಟ್ ತಗೊಂಡ್ಬಂದ್ಬಿಟ್ಟಿದ್ದೀನಿ. ಸಚ್ ಎ ಡಾರ್ಲಿಂಗ್. ಯಾವ ಸಿನಿಮಾ ಗೊತ್ತಾ? ಮರ್ಡರ್. ವಾ, ಮರ್ಡರ್. ನಾನ್ ಆ ಮೂವಿ ನೋಡ್ಲೇಬೇಕು ಅನ್ಕೊಂಡಿದ್ದೆ. ಏ ರಮ್ಯ, ಏನ್ ಏನಿದೆಲ್ಲ, ಏನ್ ಹೇಳ್ತಾ ಇದೀಯ ನೀನು? ಓ, ಅದ ಜಸ್ಟ್ ಫಾರ್ ಎ ಚೇಂಜ್. ಪಾಪ, ನಿಮ್ಗಂತೂ ಭಾನುವಾರನು ಪುರ್ಸತ್ತಿರಲ್ಲ, ಯಾವಾಗ್ಲೂ ಬಿಸಿ. ಅದಕ್ಕೆ ಅನಿ ಜೊತೆ ಆರಾಮಾಗಿ ಹೊರಗಡೆ ಸುತ್ತಾಡ್ಕೊಂಡು ಒಂದ್ ಸಿನಿಮಾ ನೋಡ್ಕೊಂಡ್ ಬರೋಣ ಅಂತ. ನಿಮಗ್ ಗೊತ್ತಾ, ಅನಿ ಜೊತೆ ಹೋದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ. ಅನಿ, ನಾನು ಹೋಗಿ ರೆಡಿ ಆಗಿ ಬರ್ತೀನಿ. ಯಾಕೆ, ನೀನ್ ಹೇಗೆ ಚೆನ್ನಾಗಿ ಕಾಣಿಸ್ತಿದ್ಯಾ? ಹೋಗನಿ, ತಮಾಷೆ ಮಾಡ್ಬೇಡ. ತಮಾಷೆ ಮಾಡ್ತಿಲ್ಲ, ನಿಜವಾಗ್ಲೂ ಹೇಳ್ತಿದ್ದೀನಿ. ನೀನ್ ಯಾವ ಡ್ರೆಸ್ ಹಾಕೊಂಡ್ರು ತುಂಬಾ ಚೆನ್ನಾಗಿ ಕಾಣಿಸ್ತೀಯ. ಥ್ಯಾಂಕ್ ಯು. ಒಂದ್ ನಿಮಿಷ ಬಂದೆ.
ಯಾವ ಡ್ರೆಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತಲ್ಲ? ಯಾಕೆ ನಿಮಗೆ ಗೊತ್ತಿಲ್ವಾ? ಚೆನ್ನಾಗಿ ಕಾಣಿಸ್ತಾನೆ. ಬರೀ ರೋಜಾ ಗಿಡಗಳನ್ನೇ ನೆಟ್ಟಿದ್ದ, ಎಲ್ಲ ಮುದಿ ಆಲದ ಮರಗಳು ಬೆಳ್ಕೊಂಬಿಟ್ಟವೆ. ವೃದ್ಧಾಶ್ರಮ ಏನಾದ್ರೂ ಶುರು ಮಾಡ್ಬಿಟ್ಟೆ ಕೆಮೋನಿ. ಮ್ಯಾನೇಜರ್ ಅಸೆಂಚುರ ಸಾರಿ ರಾಜ, ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ, ಒಳಗ್ ಬರ್ಲಾ? ನನ್ನ ಮಗನೇ ಹೊಟ್ಟೆ ಉರಿಸ್ತೀಯಾ, ತಟ್ಟೋವಾಗ ಬಾಗಿಲು ತಟ್ಟದೆ ಈಗ ತಟ್ಟಿದ್ರೆ ಏನ್ ಪ್ರಯೋಜನ? ಬಾ. ಇದ್ಯಾರು ನಿಮ್ಮ ಅತ್ತೆನಾ? ನಮಸ್ಕಾರ ಕಣತೆ. ನನ್ ಮಗನೆ ಕಿಂಡಲ್ ಮಾಡ್ತೀಯಾ? ನಮ್ಮ ಅತ್ತೆ ಅಲ್ಲ, ನನ್ನ ಪರ್ಸನಲ್ ಸೆಕ್ರೆಟರಿ. ಮಗ, 1 ಅವರ್ ಮ್ಯಾಕ್ಸಿಮಮ್ 2 ಅವರ್ಸ್ ಇವ್ರ ಆಯಸ್ಸು. ಇವ್ರ ಹೆಂಗೋ ಪರ್ಸನಲ್ ಸೆಕ್ರೆಟರಿ ಆಗಿ ಸೇರ್ಸ್ಕೊಂಡೆ. ನಾನು ಸೇರ್ಸ್ಕೊಂಡೆ, ಸೇರ್ಸಿದ್ದು ನನ್ನ ಹೆಂಡತಿ ಮುತ್ತಜ್ಜೆ. ಮುತ್ತಜ್ಜೆ, ಒಂದೆರಡು ಕಾಫಿ ತರ್ತೀರಾ? ಎರಡು. ಜೈ ಶ್ರೀರಾಮ್. ನನ್ ಕಷ್ಟ ಏನು ಅಂತ ಹೇಳಿ, ಡಿಕ್ಟೇಷನ್ ಹೇಳ್ರಿ, ಕೇಳ್ಸಲ್ಲ, ಕಂಪ್ಯೂಟರ್ ತೋರಿಸ್ರಿ, ಕಾಣಿಸಲ್ಲ. ಸಹಾಯಕ್ಕೆ ಅಂತ ಸ್ಮಶಾನಕ್ಕೆ ಹೋಗ್ತಿದ್ದವಳ್ನ ನನ್ನ ಹೆಂಡತಿ ಹಿಡ್ಕೊಂಬಂದು ಇಲ್ಲಿ ಸೇರ್ಸ್ಬಿಟ್ಟಿದ್ದಾಳೆ. ಜಾಸ್ತಿ ಮಾತಾಡಿದ್ರೆ ನಮ್ಮಅಪ್ಪಂಗೆ ಹೇಳಿ ಆಫೀಸ್ನ ಕಿತ್ಕೊಂಡ್ಬಿಡ್ತೀನಿ ಅಂತ ಎದುರಿಸ್ತಾಳೋ? ಅಯ್ಯೋ, ನನ್ನ ಸ್ಥಿತಿನೂ ಹಿಂಗೆ ಆಗೋಗಿದೆ ಮಮ್ಮ.